ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮೈಸೂರು ಒಡೆಯರ್ ಸಾಮ್ರಾಜ್ಯದ ಮಹಾರತ್ನತ್ರಯರಲ್ಲಿ ಒಬ್ಬರಾದ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಜೀವನವನ್ನ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಅದರದೇ ಮುಂದುವರೆದ ಭಾಗ ಮಹಾರತ್ನತ್ರಯರಲ್ಲಿ ಮತ್ತೊಬ್ಬರಾದ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರ ಜೀವನ ಹಾಗೂ ತ್ಯಾಗವನ್ನ ನೋಡೋಣ. ನಮ್ಮ ಇಂದಿನ ಸಂಚಿಕೆಯ ಮಹಾಮಾತೆ ಈ ಮಹಾತಾಯಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ. ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರು 10ನೇ ಚಾಮರಾಜ ಒಡೆಯರವರ ಪತ್ನಿಯಾಗಿ ಮೈಸೂರು ಅರಮನೆಗೆ ಬರ್ತಾರೆ. 1894 ಡಿಸೆಂಬರ್ ತಿಂಗಳಲ್ಲಿ ಕಲ್ಕತ್ತಕ್ಕೆ ಹೋದಂತಹ ಚಾಮರಾಜ ಒಡೆಯರವರು ತೀವ್ರ ಅನಾರೋಗ್ಯದಿಂದ ವಿಧಿವಶರಾಗ್ತಾರೆ. ಚಾಮರಾಜ ಒಡೆಯರವರು ದೈವಾಧೀನರಾದಾಗ ಕೆಂಪನಂಜಮ್ಮಣ್ಣಿಯವರಿಗೆ ಕೇವಲ 27 ವರ್ಷ ಮಾತ್ರ ಆಗಿತ್ತು. ಅವರ ಹೆಗಲ ಮೇಲೆ ಈಗ ರಾಜ್ಯದ ಭಾರ ಅಷ್ಟೇ ಅಲ್ಲದೆ 5 ಮಕ್ಕಳನ್ನ ಸಾಕಿ ಬೆಳೆಸುವ ಭಾರ ಕೂಡ ಇತ್ತು. ಆದರೆ ತಾಯಿ ಕಿಂಚಿತ್ ಕೂಡ ಕುಗ್ಲಿಲ್ಲ. ಸತತ 8 ವರ್ಷಗಳ ಕಾಲ ರಾಜ್ಯದ ಭಾರನ ಹೆಗಲ ಮೇಲೆ ಹೊತ್ಕೊಂಡು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ. ಕಾವೇರಿ ವಿದ್ಯುತ್ ಶಕ್ತಿಯ ನಿರ್ಮಾಣ, ಮಾರಿ ಕಣಿವೆ ಜಲಾಶಯ, ಮೈಸೂರು ಹೊಸ ಅರಮನೆಯ ನಿರ್ಮಾಣ, ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಶಂಕುಸ್ಥಾಪನೆ, ದೇಶದಲ್ಲೇ ಪ್ರಪ್ರಥಮ ಬೀದಿ ಬದಿಯ ವಿದ್ಯುತ್ ದೀಪದ ಕಂಬವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ರು. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ. ಪ್ರಾಪ್ತ ವಯಸ್ಕನಾದಂತಹ ಕೃಷ್ಣರಾಜ ಒಡೆಯರವರಿಗೆ ಧರ್ಮ ಸೂಕ್ಷ್ಮತೆ, ರಾಜ್ಯ ಆಡಳಿತವನ್ನು ಹೇಳಿ ಸಮರ್ಥ ರಾಜನನ್ನಾಗಿ ಮಾಡ್ತಾರೆ. ತಾಯಿ ಹಾಕಿದ ಹೆಜ್ಜೆನ ಹಿಂಬಾಲಿಸಿಕೊಂಡು ಹೋದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಾಂತ್ರಿಕ, ವೈಜ್ಞಾನಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಕಾರಣರಾಗ್ತಾರೆ. ಇವರು ರಾಜರ್ಷಿ ಅಂತಾನೆ ಕರೆಸ್ಕೋತಾರೆ. ಕೆಲವೊಮ್ಮೆ ನಾವು ಸಣ್ಣ ಸಣ್ಣ ವಿಚಾರಗಳಲ್ಲಿ ಆತ್ಮಸ್ಥೈರ್ಯವನ್ನ ಕಳ್ಕೊಂಡ್ಬಿಡ್ತೀವಿ. ಅಂಥ ಸಮಯದಲ್ಲಿ ತಾಯಿ ವಾಣಿ ವಿಲಾಸೆ ಅಂಥವರ ಜೀವನವನ್ನ ನಾವು ಸ್ಫೂರ್ತಿಯಾಗಿ ತಗೊಂಡು ಆತ್ಮಸ್ಥೈರ್ಯವನ್ನ ತುಂಬಿಕೊಬೇಕು. ಈ ತಾಯಿ ಬರೀ ರಾಜಮಾತೆ ಅಷ್ಟೇ ಅಲ್ಲ, ರಾಜ್ಯದ ಮಾತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಧೀರ ತಾಯಿಯ ಕಥೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.